ಹಲೋ ವೀಕ್ಷಕರೇ, ಮಮತಾ ಫುಡ್ಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಸ್ವೀಟ್ ಕಾರ್ನ್ ಪಲಾವ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ನಮ್ಗೆ ಯಾವಾಗಾದರೂ ಏನಾದ್ರು ತಿನ್ನಬೇಕು ಅನ್ನೋವಾಗ ಡಿನ್ನರ್ಗಾಗಲಿ, ಲಂಚ್ಗಾಗಲಿ, ಬ್ರೇಕ್ಫಾಸ್ಟ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ವಲ್ಲ, ಅಂಥ ಟೈಮಲ್ಲಿ ನಾವು ಸ್ವೀಟ್ ಕಾರ್ನ್ ಪಲಾವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತಿದ್ರು. ರಾಯ್ತಾ ಜೊತೆ ಅಂತಂದು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಈಸಿಯಾಗಿ ಕುಕ್ಕರಲ್ಲಿ ಮಾಡೋದು ಬೇಗ ಆಗುತ್ತೆ. ಫಸ್ಟು ಒಂದು ಕುಕ್ಕರಲ್ಲಿ 1 ಟೇಬಲ್ ಸ್ಪೂನು ತುಪ್ಪ, 1 ಟೇಬಲ್ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ 1 ಇಂಚು ಚಕ್ಕೆ, 4-5 ಲವಂಗ, ಒಂದು ಟೀಸ್ಪೂನು ಸೋಂಪು, 1 ಕಪ್ ಯಾಲಕ್ಕಿ, 4 ಯಾಲಕ್ಕಿಕಾಯಿ, 1 ಅನಾನಸು, 2 ಬಿರಿಯಾನಿ ಎಲೆ ಹಾಕ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಅರೋಮೆಟಿಕ್ಕಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಸ್ಲೈಸಸ್ಸಾಗಿ ಕಟ್ ಮಾಡಿರೋಂಥ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಅದು ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ಸ್ಪೂನು, ಹಸಿಮೆಣ್ಸಿನ್ಕಾಯಿ 5-6 ಖಾರಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ತುಂಬ ಮಸಾಲೆ ಎಲ್ಲ ಜಾಸ್ತಿ ಹಾಕಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಖಾರ ನಾನು 5-6 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದನ್ನೊಂದು ಸ್ವಲ್ಪ ಫ್ರೈ ಹಸಿವಾಸನೆ ಹೋಗೋರು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಅದಕ್ಕೆ ಫ್ರೆಶ್ ಆಗಿರುವಂಥ ಸ್ವೀಟ್ ಕಾರ್ನು 1 ಕಪ್ ಹಾಕ್ತಾಯಿದ್ದೀನಿ. ಇದಕ್ಕೆ ಫ್ರೋಝನ್ ಸ್ವೀಟ್ ಕಾರ್ನ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಮೂಲಿ ಸಿಗುತ್ತಲ್ಲ ಅದೇ ಕಾರ್ನ ಹಾಕ್ಬಿಟ್ಟು 1-2-3 ನಿಮಿಷ ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಗರಂ ಮಸಾಲ 1 ಟೀಸ್ಪೂನು, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1.5 ಕಪ್ಪು ನೀರು ಹಾಕ್ತಾಯಿದ್ದೀನಿ ನಾನು. ಅಂದರೆ ನಾನು 1 ಕಪ್ಪು ಬಾಸ್ಮತಿ ಅಕ್ಕಿನ ತೊಗೊತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೋಬೇಕು. ಈಗ 1/2 ಗಂಟೆ ನೆನೆಸಿರೋಂಥ 1 ಕಪ್ಪು ಬಾಸ್ಮತಿ ಅಕ್ಕಿ ಹಾಕ್ತಾಯಿದ್ದೀನಿ. ನೀವು ಸೋನಾ ಮಸೂರಿ ಹಾಕೋದಾದರೆ 1 ಕಪ್ಗೆ 2 ಕಪ್ ನೀರು ಹಾಕಬೇಕು. ಸೇಮ್ ಮೆಸರ್ಮೆಂಟು 1:2 ಆ ಥರ ಮೆಸರ್ಮೆಂಟಲ್ಲಿ ತೊಗೋಬೇಕು ಸೋನಾ ಮಸೂರಿಗಾದರೆ. ಇದಕ್ಕಾದರೆ ಬಾಸ್ಮತಿ ಅಕ್ಕಿಗಾದರೆ ಒಂದು ಸ್ವಲ್ಪ ಕಮ್ಮಿ ತೊಗೋಬೇಕು. ಆವಾಗ ನೋಡಿ, ಥರ ಲಿಡ್ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ಲು ಬರೆಸ್ಕೋಬೇಕು. ನೋಡಿ, ಈಗ ಆಗಿದೆ ನೋಡಿ. ಎಷ್ಟೊಂದು ಈ ಥರ ಎಲ್ಲ ಕುಕ್ಕರ್ ಲಿಡ್ ಓಪನ್ ಮಾಡಿದ್ಮೇಲೆ 1-10 ನಿಮಿಷ ಹಂಗೆ ಬಿಟ್ಬಿಡಬೇಕು. ನೋಡಿ, ಈಗ ಆಗಿದೆ 10 ನಿಮಿಷ. ನೋಡಿ, ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ, ಎಷ್ಟು ಅರೋಮೆಟಿಕ್ಕಾಗಿ ಬಂದಿದೆ ಅಂತೇಳ್ಬಿಟ್ಟು. ತುಂಬ ಸಿಂಪಲ್ ಆಗಿದೆಯಲ್ಲ, ತುಂಬ ಟೇಸ್ಟ್ ಅಂತೂ ಅಸಮ್ಮಾಗಿರುತ್ತೆ. ಇದು ಇದು ಕುಕುಂಬರ್ ರಾಯ್ತ ಆಗಲಿ, ವೆಜ್ ರಾಯ್ತ ಜೊತೆ ಆಗಲಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಇಷ್ಟ ಆಯ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.